ಇದೊಂದಲ್ಲ, ಸಿಟಿ ಸ್ಕ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ, ರೋಗಿಗಳಿಗೆ ಸುಲಿಗೆ ಮಾಡ್ತಾ ಇದ್ರು. ರೋಗಿಗಳ ಒಂದು ಸಿಟಿ ಸ್ಕ್ಯಾನ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ವಿಚಾರದಲ್ಲೂ ಕೂಡ ಒಂದು ದಂಧೆ ನಡೀತಾ ಇತ್ತು. ಸರ್ಕಾರ ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿ ಆದ ನಂತರನೂ ಕೂಡ ಈ ದಂಧೆಗೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಸರ್ಕಾರ ಹೇಳಿತ್ತು, ಅದಕ್ಕೊಂದು ದರವನ್ನು ಫಿಕ್ಸ್ ಮಾಡಿತ್ತು. ಅದಕ್ಕೂ ಮುಂಚೆ 5,000 ರೂಪಾಯಿ, 7,000 ರೂಪಾಯಿ, 10,000 ರೂಪಾಯಿವರೆಗೂ ಕೂಡ ಇಸ್ಕೊಳ್ಳಾಗ್ತಾ ಇತ್ತು ಲ್ಯಾಬೊರೇಟರಿಗಳಲ್ಲಿ ಮತ್ತು ಒಂದು ಕಡೆ ಆಸ್ಪತ್ರೆಗಳಲ್ಲಿ. ಅದಾದಮೇಲೆ ಸರ್ಕಾರ ದರವನ್ನು ಫಿಕ್ಸ್ ಮಾಡ್ತು. ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ 1,500 ರೂಪಾಯಿ, ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ 2,500 ರೂಪಾಯಿ ದರವನ್ನು ಫಿಕ್ಸ್ ಮಾಡಿತ್ತು ಸಿ ಟಿ ಸ್ಕ್ಯಾನ್ಗೆ. ಅದಾದಮೇಲೂ ಕೂಡ ದಂಧೆ ಮುಂದುವರೆದಿತ್ತು, ಅದನ್ನು ಕೂಡ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಅದಾದಮೇಲೆ ಯಾವ ರೀತಿಯಾಗಿ ದಂಧೆ ನಡೀತಾ ಇದೆ, ಸುಲಿಗೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಬಟಾಬೈಲಾಗಿತ್ತು. ಈಗ ಅದಕ್ಕೂ ಕೂಡ ಕಡಿವಾಣವನ್ನು ಹಾಕುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು. ಹೆಚ್ಚಿನ ಹಣ ಪಡೆದ್ರೆ ಪರವಾನಿಗೆಯನ್ನೇ ರದ್ದು ಮಾಡ್ತೀವಿ, ಆ ಲ್ಯಾಬ್ದಾಗಿರ್ಬೋದು ಆಸ್ಪತ್ರೆದ್ದಾಗಿರ್ಬೋದು, ಆ ಪರವಾನಿಗೆಯನ್ನೇ ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಣ್ಣ ಆಸ್ಪತ್ರೆಗಳಾಗಲಿ, ದೊಡ್ಡ ಆಸ್ಪತ್ರೆಗಳಾಗಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಕೋವಿಡ್ನ ಆರೈಕೆ ಆಗಬೇಕು, ಚಿಕಿತ್ಸೆ ಆಗಬೇಕು, ಎಲ್ಲರನ್ನು ಕೂಡ ಸಸ್ಟ್ನಲ್ಲಿ ಎಂಪ್ಯಾನಲನ್ನು ಮಾಡ್ಕೋಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಭಾಳ ಮುಖ್ಯವಾಗಿ ಸಿ ಟಿಯನ್ನು ಮಾಡ್ತಾ ಇರ್ತಕ್ಕಂಥ ಕೆಲವು ಲ್ಯಾಬ್ಸ್ ಆಗಲಿ, ಖಾಸಗಿ ಆಸ್ಪತ್ರೆಗಳು ದರ ನಿಗದಿ ಮಾಡಿರೋದಕ್ಕಿಂತ ಹೆಚ್ಚು ಯಾರಾದರೂ ಮಾಡಿದರೆ ಖಂಡಿತವಾಗಿಯೂ ಅಂಥವರ ಲೈಸೆನ್ಸನ್ನು ರದ್ದು ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ಇನ್ನು 2-3 ದಿವಸದಲ್ಲಿ ನಾವು ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಚನೆ ಕೊಟ್ಟಿದ್ದೇವೆ. ಈ ಜಿಲ್ಲೆಯಲ್ಲಿ ಕನಿಷ್ಠ 2-3 ಕೇಸಸ್ಸನ್ನು ಬುಕ್ ಮಾಡಿ ನಮಗೆ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಬೇಕು ಅಂತ ಕೂಡ ಈಗಾಗಲೇ ಆದೇಶ ಮಾಡಿದ್ದೀವಿ. ಹಾಗಾಗಿ ಇವತ್ತು ಸಣ್ಣ ಆಸ್ಪತ್ರೆಗಳಾಗಲಿ, ದೊಡ್ಡ ಆಸ್ಪತ್ರೆಗಳಾಗಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಕೋವಿಡ್ನ ಆರೈಕೆ ಆಗಬೇಕು, ಚಿಕಿತ್ಸೆ ಆಗಬೇಕು, ಎಲ್ಲರನ್ನು ಕೂಡ ಸಸ್ಟ್ನಲ್ಲಿ ಎಂಪ್ಯಾನಲನ್ನು ಮಾಡ್ಕೋಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಭಾಳ ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸರ್ವೋದಯ ನಗರವನ್ನು ಸಂಪೂರ್ಣ ಲಾಕ್ ಮಾಡಲಾಗಿದೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ತರುವಂತ ನಿಟ್ಟಿನಲ್ಲಿ ಸರ್ವೋದಯ ಕಾಲೋನಿ ಜನರೇ ದಿಗ್ಬಂಧನವನ್ನು ಹಾಕಿಕೊಂಡಿದ್ದಾರೆ. ಸರ್ವೋದಯ ನಿವಾಸಿಗಳು ಕಾಲೋನಿಗೆ ಯಾರು ಹೊರಗಡೆಯಿಂದ ಬರಬಾರದು, ಹಾಗೆ ಯಾರು ಕೂಡ ಕಾಲೋನಿಯಿಂದ ಹೊರಗೆ ಹೋಗಬಾರದು ಅಂತ ಬೇಲಿಯನ್ನು ಹಾಕ್ಕೊಂಡಿದ್ದಾರೆ. ಅಗತ್ಯ ವಸ್ತುಗಳನ್ನು ಕಾಲೋನಿಯಲ್ಲೇ ಪೂರೈಕೆ ಮಾಡಲಾಗ್ತಾ ಇದೆ. 4 ಕಡೆಯಿಂದ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಬಟ್ ಸ್ವಲ್ಪ ಓಪನ್ ಮಾಡಲಿಕ್ಕೆ, ಸಡನ್ ಆಗಿ ಓಪನ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆಯಿಂದ ಲಾಕ್ ಮಾಡಿ, ಯಾಕೆಂದರೆ ಕೆಲವೊಂದು ಕಡೆ ಪ್ರಾಬ್ಲಮ್ಗಳಾಗಿದ್ದಾವೆ. ಈ ರೀತಿಯಾಗಿ ಫುಲ್ ಕಂಪ್ಲೀಟ್ ಆಗಿ ಬಂದ್ ಮಾಡಿಕೊಂಡು ಆಮೇಲೆ ಯಾರಿಗಾದ್ರೂ ಸೀರಿಯಸ್ ಆದ ತಕ್ಷಣ ಆಂಬ್ಯುಲೆನ್ಸು ಕೂಡ ಒಳಗೆ ಬರಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಕೂಡ ಇದೆ. ಹೇ 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 ಹೇ